ಇಲ್ಲ, ನನ್ನ ಕ್ರೈಸ್ತ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ 2300 ದಿನಗಳು ದಾನಿಯೇಲ 8 ಅಧ್ಯಾಯ 10-26 ಈ ಅಧ್ಯಾಯವು ಈ ಕೆಳಕಂಡ ವಿಷಯವಾದ ನಿಜವಾದ ಪವಿತ್ರಾಲಯ ಮಲಿನಗೊಳಿಸುವಿಕೆ ತಳ ಮತ್ತು ಅಸ್ಥಿವಾರ ಯಾವ ರೀತಿ ಕೆಡವಲ್ಪಟ್ಟಿತು ಈ ಬಗ್ಗೆ ರೋಮನ್ ಕ್ಯಾಥಲಿಕ್ ಬರಹಗಳ ಪುರಾವೆಗಳು ದರ್ಶನದ ನಂತರ 2300 ವರ್ಷಗಳವರೆಗಿನ ಶುದ್ಧೀಕರಣವು ಯಶಸ್ವಿಯಾಗುವುದಿಲ್ಲ. ಹೇಗೆ ಮತ್ತು ಎಲ್ಲಿ ಪ್ರಾರಂಭವಾಯಿತು ಮತ್ತು ಇದರ ಮುಕ್ತಾಯ ಯಾವಾಗ ಯುಕ್ತವಾಗಿದೆ? ಬಂಗಾರದ ಪಾತ್ರೆಗಳು ಸತ್ಯಗಳು ಬದಲಾಯಿಸಲೇಬೇಕು ಎಂಬುದರ ಬಗ್ಗೆ ಕೂಲಂಕುಷವಾಗಿ ಓದಿ ತಿಳಿಯಲು ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ಹಿಂದಿನ ಅಧ್ಯಾಯಗಳಲ್ಲಿ ನಾವು ದಾನಿಯೇಲ 7:8-11 20-26 ಕೊಟ್ಟಿರುವ ಅನುಮಾನಾಸ್ಪದ ದುಹರಾಂಕಾರದ ಮತ್ತು ವಿಲಕ್ಷಣವಾದ ಚಿಕ್ಕ ಕೊಂಬಿನೊಂದಿಗೆ 2 ಥೆಸಲೋನಿಕ 2:3 ಅಧರ್ಮ ಸ್ವರೂಪಿಯ ಮತ್ತು ಮತ್ತಾಯ 24:15 ಕರ್ತನು ಮುಂತಿಳಿಸಿದಂತೆ ಹಾಳು ಮಾಡುವ ಅಸಹ್ಯ ವಸ್ತುವಿನ ಪ್ರತಿಷ್ಠೆಯೊಂದಿಗಿನ ಅನನ್ಯತೆಯ ಬಗ್ಗೆ ನೋಡಿದೆವು. ಮಾತ್ರವಲ್ಲದೆ ಅದೇ ಪೋಪನ ಅಧಿಕಾರವು ದಾನಿಯೇಲ 8:9-10 ಉಲ್ಲೇಖಿಸಲ್ಪಟ್ಟಿದೆ. ನಮ್ಮ ಪ್ರಸ್ತುತ ಉದ್ದೇಶಗಳಿಗಾಗಿ ಮತ್ತು ಮಿತಿಯುಳ್ಳ ಸ್ಥಳಾವಕಾಶದ ಪ್ರಯುಕ್ತ ಅದರ ಏರುವಿಕೆ ಅದರ ಗುಣಲಕ್ಷಣ ತುಳಿದುಹಾಕುವ ಅದರ ಶಕ್ತಿಯನ್ನು ಒಡೆದು ಹಾಕುವುದು ಮತ್ತು ಇನ್ನೂ ಭವಿಷ್ಯದಲ್ಲಿರುವ ಅದರ ಅಂತಿಮವಾದ ಸಂಪೂರ್ಣ ನಾಶನ ಇವುಗಳ ಬಗ್ಗೆ ನಾವು ಸಾಕಷ್ಟು ಪರೀಕ್ಷಿಸಿದ್ದೇವೆ. ನಾವೀಗ ಮತ್ತೊಂದು ಪ್ರವಾದನೆಯನ್ನು ಪರೀಕ್ಷೆ ಮಾಡಬಯಸಿದ್ದೇವೆ. ಅದು ಒಂದು ವಿಶೇಷವಾದ ತಪ್ಪು ಸಿದ್ಧಾಂತವನ್ನು ಅಥವಾ ಮೂಲಭೂತವಾದ ತಪ್ಪನ್ನು ನಿರ್ದಿಷ್ಟವಾಗಿ ಸೂಚಿಸುತ್ತದೆ. ಅದು ಆ ಪದ್ಧತಿಗೆ ನಮ್ಮ ಕರ್ತನ ಸಂಪೂರ್ಣ ನಿರಾಕರಣೆಗೆ ನಿರ್ದೇಶಿಸುತ್ತದೆ ಮತ್ತು ಆತನ ದೃಷ್ಟಿಯಲ್ಲಿ ಅದು ಹಾಳು ಮಾಡುವ ಅಸಹ್ಯತೆಯನ್ನುಂಟು ಮಾಡುವುದಾಗಿದೆ. ಈಗ ಪರಿಗಣಿಸುವ ಪ್ರವಾದನೆಯು ಮುಂದೆ ಸತ್ಯಸಭೆಯ ಪ್ರತಿಷ್ಠೆಗೊಂಡ ಮಾರ್ಗವು ಪವಿತ್ರಾಲಯವು ಯಾವ ಸಮಯದಲ್ಲಿ ಪೋಪನ ಅಧಿಕಾರವು ಪರಿಚಯಿಸಿರುವ ಈ ಹಾಳು ಮಾಡುವ ಅಸಹ್ಯವಾದ ಸಂಗತಿಗಳನ್ನು ಶುದ್ಧೀಕರಿಸಲ್ಪಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಹಿಂದಿನ ಅಧ್ಯಾಯವು ನಮಗೆ ಕೆಲವೊಂದು ಕಾಯುವ ಸಮಯಗಳ ಬಗ್ಗೆ ಪವಿತ್ರ ವರ್ಗವನ್ನು ಪವಿತ್ರೀಕರಿಸುವ ಬಗ್ಗೆ ಅಥವಾ ಪವಿತ್ರಾಲಯದ ವರ್ಗದ ಬಗ್ಗೆ ಸೂಚಿಸುತ್ತಿರುವಾಗ ಈ ಪ್ರವಾದನೆಯು ಪವಿತ್ರ ವಿಶ್ವಾಸಿಗಳ ಕೇಂದ್ರ ಭಾಗವು ಪೋಪನ ಅಸಹ್ಯತೆಗಳು ತಪ್ಪುಗಳು ಇವುಗಳಿಂದ ಬಿಡುಗಡೆ ಹೊಂದುವ ದಿನವನ್ನು ಸೂಚಿಸುತ್ತದೆ ಮತ್ತು ಅದರಲ್ಲಿ ದುರುಪಯೋಗಪಡಿಸಿಕೊಂಡ ಬಂಗಾರದ ಪಾತ್ರೆಗಳು ಅಥವಾ ಅಮೂಲ್ಯವಾದ ಸತ್ಯಗಳು ಪವಿತ್ರರಿಗೆ ಅಥವಾ ಪವಿತ್ರಾಲಯ ವರ್ಗದವರಿಗೆ ಪುನಃ ವಶಗೊಳ್ಳಲು ಪ್ರಾರಂಭಿಸುತ್ತದೆ. ನಾವು ದಾನಿಯೇಲ 8:9-26 ಕೆಳಕಂಡಂತೆ ಉಲ್ಲೇಖಿಸುತ್ತೇವೆ. ಒಂದು ಚಿಕ್ಕ ಕೊಂಬು ಮೊಳೆತು ಬಹು ದೊಡ್ಡದಾಗಿ ಬೆಳೆದು ತೆಂಕಣದಲ್ಲಿಯೂ ಮೂಡಣದಲ್ಲಿಯೂ ಅಂದ ಚಂದದ ದೇಶದಲ್ಲಿಯೂ ಪ್ರಬಲವಾಯಿತು, ಅಂದರೆ ಸಂಪೂರ್ಣ ಸಭೆಯನ್ನು ನಿಯಂತ್ರಿಸಿತು. ಅದು ನಕ್ಷತ್ರಗಳ ಮೇಲೆ ಕೈ ಮಾಡುವಷ್ಟು ಹೆಚ್ಚಿ ಆ ಗಣದ ಕೆಲವು ನಕ್ಷತ್ರಗಳನ್ನು ನೆಲಕ್ಕೆ ಕೆಡವಿ ತುಳಿದು ಬಿಟ್ಟಿತು. ಇದಲ್ಲದೆ ಆ ಗಣದ ಅಧಿಪತಿಯನ್ನು ಎದುರಿಸುವಷ್ಟು ಉಬ್ಬಿಕೊಂಡು ಮಾನ್ಯತೆ ಮತ್ತು ಘನತೆಯನ್ನು ತಾನೇ ವಹಿಸಿಕೊಂಡು ಪ್ರವಾದನೆಗಳನ್ನು ಮತ್ತು ಬಿರುದುಗಳನ್ನು ತನಗೆ ಅನ್ವಯಿಸಿಕೊಂಡಿತು. ಅದು ನ್ಯಾಯವಾಗಿ ನಿಜವಾದ ಮುಖ್ಯಸ್ಥನು ಅರಸನು ಸಭೆಯ ತಲೆಯೂ ಆದ ಕ್ರಿಸ್ತನಿಗೆ ಸೇರಬೇಕಾದದ್ದು. ನಿತ್ಯ ಹೋಮವನ್ನು ಆತನಿಗೆ ಅಂದರೆ ಕ್ರಿಸ್ತನಿಗೆ ಸಲ್ಲದಂತೆ ಮಾಡಿ ಆತನ ಪವಿತ್ರ ಸ್ಥಾನವನ್ನು ಕೆಡವಿ ನಿತ್ಯ ಹೋಮವನ್ನು ಅಡಗಿಸುವುದಕ್ಕೆ ನೀಚತನದಿಂದ ಒಂದು ಸೈನ್ಯವನ್ನು ಅಂದರೆ ಜನಸಮೂಹವನ್ನು ಇಳಿಸಿ ಸತ್ಯಧರ್ಮವನ್ನು ನೆಲಕ್ಕೆ ದೊಬ್ಬಿ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ವೃದ್ಧಿಗೆ ಬಂತು.